ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ಮೂರು ಸಂಖ್ಯೆ ತೊಂಬತ್ತೊಂಬತ್ತು ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೆ ನಿನ್ನನ್ನು ಮರೆಯೆ ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ಏಷಾಯ ನಲವತ್ತೊಂಬತ್ತನೇ ಅಧ್ಯಾಯ ಹದಿನೈದರಿಂದ ಹದಿನಾರನೇ ವಚನಗಳು ನಮ್ಮ ಪರಲೋಕ ತಂದೆಯ ಕಡೆಯಿಂದ ನಮಗಿರುವ ಈ ಮಧುರವಾದ ಪ್ರೀತಿಯ ಭರವಸೆಗಳನ್ನು ಓದುವಾಗ ಮತ್ತು ನಮ್ಮ ದುರ್ಬಲ ವ್ಯವಸ್ಥೆಯನ್ನು ವಿಚಾರ ಮಾಡುವಾಗ ನಾವು ನಿಜವಾಗಿಯೂ ಆ ಪ್ರೀತಿಯ ವಸ್ತುಗಳು ಮಾತ್ರ ಎಂಬುದನ್ನು ಖಚಿತವಾಗಿ ಗ್ರಹಿಸಬಹುದು ಆದಾಗ್ಯೂ ಇಕ್ಕಟ್ಟಾದ ದಾರಿಯಲ್ಲಿ ನಾವು ದೀನತೆಯಿಂದ ನಡೆದರೆ ಈ ಭರವಸೆಗಳು ನಮ್ಮ ಹಿತಕ್ಕಾಗಿ ಮತ್ತು ಸಮಾಧಾನಕ್ಕಾಗಿ ಇವೆ ಆಮೇಣ